ಸೊ ನಿಮಗೆ ಇನ್ನೊಂದು ಗೊತ್ತಿದೆ, ಈಗ ಮಲಬದ್ಧತೆ ಆಯಿತು, ನಿದ್ರೆ ಮನುಷ್ಯಂಗೆ ಎಷ್ಟು ಇಂಪಾರ್ಟೆಂಟು ಅನ್ನೋದು. ನೀವು ಮಾಡಾಗ್ಲ ತಿಂದಾಗ ನಾವು ಅಬ್ಸರ್ವ್ ಮಾಡಿದ್ದೀವಿ, ತಿಂದು ನಿದ್ರೆ ಚೆನ್ನಾಗಿ ಬರುತ್ತೆ, ಆ ದಿನ ನಿದ್ರೆ ಚೆನ್ನಾಗಿ ಬರುತ್ತೆ. ಸೊ ಇದನ್ನ ಇದರಲ್ಲಿ ಏನು ಉಪಯೋಗಿಸ್ತಾರೆ ಅಂದರೆ ಮೆಂಟಲ್ ಡಿಸಾರ್ಡರ್ಸ್ ಅಲ್ಲೂ ನಮ್ಮ ಇದರಲ್ಲಿ ಆಯುರ್ವೇದದಲ್ಲೆಲ್ಲ ಉಪಯೋಗಿಸ್ತಾ ಇದ್ದಾರೆ. ಒಂದು ಇನ್ನೊಂದು ಡಯಾಬಿಟಿಸ್, ಈಗ ಪ್ರತಿಯೊಂದು ಈಗ ಒಂದು 80% ಜನ ಡಯಾಬಿಟಿಸ್ ಅಲ್ಲಿ ಒದ್ದಾಡ್ತಿದ್ದೀವಿ ಅಂತ, ಇದು ಡಯಾಬಿಟಿಸ್ ಅವರಿಗೂ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ನೀವು ಕೇಳ್ಬೋದು ಡಯಾಬಿಟಿಸ್ ಅಂದ ತಕ್ಷಣ ಹಾಗಲಕಾಯಿ ಮಾಡಾಗಲ ಅಂದ ತಕ್ಷಣ ಹಾಗಲಕಾಯಿ ಕಹಿ ಇರುತ್ತೆ ಅದಕ್ಕೇನೋ ಡಯಾಬಿಟಿಸಿಗೆ ಹೇಳ್ತಿದ್ದಾರೆ ಅಂತ. ಇದು ಕಹಿ ಇರಲ್ಲ, ನಿಮ್ದು ರೆಗ್ಯುಲರ್ ಹಾಗಲಕಾಯಿ ಕಹಿ ಇರುತ್ತಲ್ವಾ, ಸೊ ಇದು ಕಹಿ ಅಂಶ ಇರೋದೇ ಇಲ್ಲ ಇದರಲ್ಲಿ, ಆದ್ರೂ ಇದು ಡಯಾಬಿಟಿಸ್ ಅಲ್ಲಿ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಇನ್ನೊಂದು ನೀವು ಇದು ಏನು ಲಿವರ್ ಡಿಸಾರ್ಡರ್ಸ್ ಇರುತ್ತಲ್ಲ, ಎನ್ಲಾರ್ಜ್ಮೆಂಟ್ ಆಫ್ ಲಿವರ್ ಇರ್ಬೋದು ಅಥವಾ ಈ ಆಲ್ಕೋಹಾಲ್ ಜಾಸ್ತಿ ಕನ್ಸಂಪ್ಷನ್ ಮಾಡಿ ಲಿವರ್ ಇದಾಗಿ, ಅದರಲ್ಲೂ ಇದು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಮತ್ತು ಇನ್ನೊಂದೇನು ಅಂತಂದರೆ ಸ್ಕಿನ್ ಡಿಸಾರ್ಡರ್ಸು, ಈ ಎಕ್ಸಿಮಾ ಇರ್ಬೋದು, ತುರ್ಕೆ ಇರ್ಬೋದು, ಆ ಥರದಕ್ಕೆಲ್ಲ ಈ ಮಾಡಾಗ್ಲದ್ದು ಎಳೆಕಾಯಿ ಇರುತ್ತಲ್ಲ ಅದರ ರಸ ತೆಗೆದುಬಿಟ್ಟು ಹಚ್ಚೋದ್ರಿಂದನೂ ಸ್ಕಿನ್ ಡಿಸಾರ್ಡರ್ಸ್ ತುಂಬ ಕ್ಯೂರ್ ಆಗುತ್ತೆ. ಮತ್ತು ಇನ್ನೊಂದು ಈ ಹಲ್ಲಿ ಯೂರಿನ್ ಮಾಡಿ ರ್ಯಾಷಸ್ ಆಗುತ್ತೆ ಗೊತ್ತಿದೆಯಾ, ಅದಕ್ಕೆ ನೀವು ಮಾಡಾಗ್ಲದ ಬೇರನ್ನು ತೆಗೆದುಬಿಟ್ಟು ಅದಕ್ಕೆ ಕೋಕೋನಟ್ಟು ಪೆಪ್ಪರು ಎಲ್ಲ ಮಿಕ್ಸ್ ಮಾಡಿ ಪೇಸ್ಟ್ ಥರ ಮಾಡಿ ಅದನ್ನು ಹಚ್ಚೋದ್ರಿಂದ ಅದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಸೊ ನೀವು ಮಾಡಾಗ್ಲ ತಗೊಂಡ್ರೆ ಹೆಲ್ತ್ ಬೆನಿಫಿಟ್ಸ್ ಬೇಕಾದಷ್ಟಿದೆ, ಅದನ್ನು ಹೇಳ್ತಾ ಹೋದಷ್ಟು ತುಂಬ ಇದೆ. ಬಟ್ ಮಾಡಾಗ್ಲ ಇಸ್ ಅ ವೆರಿ ತರಕಾರಿ ಅನ್ನೋದಕ್ಕಿಂತ ಮೆಡಿಸಿನ್ ಆಗೂ ಯೂಸ್ ಮಾಡಬಹುದು. ತುಂಬಾ ಹೆಲ್ತ್ ಬೆನಿಫಿಟ್ ಹೇಳಿದ್ರೆ ಕುಕ್ಕಿಂಗ್ ಮಾಡೋದು ಹೆಂಗೆ ಆಗುತ್ತೆ, ಅದರ ಕುಕ್ಕಿಂಗ್ ಅಂದ್ರೆ ಯಾಕೆ ನೀವು ಡಾಕ್ಟರ್ ಪ್ಲಸ್ ಫಾರ್ಮರ್ ಪ್ಲಸ್ ವೈಫ್. ನಿಜ ನಿಜ, ಇದರಲ್ಲಿ ನೀವು ಇದು GSB ಕಮ್ಯುನಿಟಿ ಅವ್ರನ್ನ ತಗೊಂಡ್ರೆ ಮಾಡಾಗ್ಲ ಪೋಡಿ ಅಂದ್ಬಿಟ್ರೆ ಅವ್ರು ತುಂಬಾನೇ ಈಗಿನ ಮಕ್ಕಳು ಪಿಜ್ಜಾ ಬರ್ಗರ್ಗೆ ಹೇಗೆ ಇದು ಮಾಡ್ತಾರೋ ಅಷ್ಟು ಚೆನ್ನಾಗಿ ಇದು ಮಾಡ್ತಾರೆ. ನೀವು ಪೋಡಿ ಹೇಗೆ ಮಾಡ್ತೀರಾ ಅಂದ್ರೆ ನಮ್ದು ಇದು ಓಲ್ ಶೇಪಲ್ಲಿ ಬರುತ್ತೆ ಮಾಡಾಗ್ಲ, ನಮ್ಮ ಆಸಾಮ್ ವೆರೈಟಿ. ಸೊ ಅದನ್ನ ನೀವು ಸ್ಲೈಸ್ ಅನ್ನ ವರ್ಟಿಕಲ್ ಆಗಿ ಕಟ್ ಮಾಡ್ಕೊಂಡ್ರೆ ನಿಮಗೆ ಓವಲ್ ಶೇಪ್ ಅಲ್ಲಿ ಸ್ಲೈಸ್ ಬರುತ್ತೆ. ನೀವೇನಾದ್ರೂ ಸ್ಪೈನ್ ಹೊರಗಡೆ ತೆಗಿಬೇಕು ಅಂತ ಇಲ್ಲ, ಅದನ್ನ ತೆಗೆದುಬಿಟ್ಟು ನೀವು ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಆಮೇಲೆ ಇಂಗು ಸ್ವಲ್ಪ ಆಮೇಲೆ ಮೆಣಸಿನ ಪುಡಿ ಎಲ್ಲ ಹಾಕ್ಬಿಟ್ಟು ಕಲಸಿಡ್ಬೇಕು ಸ್ವಲ್ಪ ಹೊತ್ತು, ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಹಾಕ್ಬಿಟ್ಟು ಆಮೇಲೆ ಈ ನಿಮ್ಮ ಚಿರೋಟಿ ರವೆ ಅಥವಾ ಪೆಣಿ ರವೆ ಏನಂತೀರ ಅದರಲ್ಲಿ ಡಿಪ್ ಮಾಡಿಬಿಟ್ಟು ನೀವು ಡೀಪ್ ಫ್ರೈ ಮಾಡ್ಕೋಬಹುದು, ಇಲ್ಲ ಫಿಶ್ ಫ್ರೈ ಮಾಡ್ದಂಗೆ ಡೀಪ್ ಫ್ರೈ ಆದ್ರೂ ಮಾಡಬಹುದು, ಅದರ್ವೈಸ್ ನೀವು ತವಾ ಫ್ರೈ ಆದ್ರೂ ಮಾಡಬಹುದು. ಅದು ಪೋಡಿ ಅಂತ ಕರೀತಾರೆ, ಅದು ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ನೀವು ಆಲೂಗಡ್ಡೆ ಬೋಂಡಾ ಎಲ್ಲ ಮಾಡ್ತಿರಲ್ಲ ಆ ತರ ಮಾಡ್ಕೋಬಹುದು, ಇಲ್ಲ ನೀವು ರಾಯ್ತಾ ಮಾಡ್ತಿರಲ್ಲ ಆ ತರ ಮಾಡ್ಕೋಬಹುದು. ಪಲ್ಯ ನೀವು ಎನಿ ಅದರ್ ತರಕಾರಿನ ಹೇಗೆ ಯೂಸ್ ಮಾಡ್ತೀರಾ ಆ ತರ ಇದನ್ನ ಖಂಡಿತವಾಗ್ಲೂ ಮಾಡಬಹುದು. ಇನ್ನು ನಾನ್ ವೆಜಿಟೇರಿಯನ್ಸ್ ಆದ್ರೆ ಚಿಕನ್ ಜೊತೆ ಮಿಕ್ಸ್ ಮಾಡ್ತಾರೆ. ಈಗ ಚಿಕನ್ ಜೊತೆ ಮಿಕ್ಸ್ ಮಾಡಿದಾಗ ಏನಾಗುತ್ತೆ ನಿಮಗೆ ಅಂತಂದ್ರೆ ಈ ಈ ಮಾಡಾಗ್ಲಕ್ಕೆ ಆ ಚಿಕನ್ ಇಂದು ಫ್ಲೇವರ್ ಸೇರ್ಕೊಂಡು ಅದು ಅನದರ್ ಒಂದು ಎಕ್ಸ್ಟ್ರಾ ಟೇಸ್ಟೇ ಕೊಡುತ್ತೆ ನಿಮಗೆ. ಸೊ ನಾನು ನಾನ್ ವೆಜಿಟೇರಿಯನ್ ಹೇಳ್ತಾ ಇದ್ದೀನಿ, ಬಟ್ ನಿಮ್ಗೆ ಏನಂದ್ರೆ ವೆಜಿಟೇರಿಯನ್ಸಿಗೂ ತುಂಬಾ ಇಷ್ಟ ಆಗಂತ ತರಕಾರಿ ಇದು. ಆಮೇಲೆ ಇದರಲ್ಲಿ ಅದೇ ವೆರೈಟೀಸ್ ತುಂಬಾನೇ ಮಾಡ್ಬೋದು, ಬೋಂಡಾ ಮಾಡ್ಬೋದು, ಇಲ್ಲ ಮಂಚೂರಿ ತರ ಮಾಡ್ತಾರೆ, ಆಮೇಲೆ ಚಿಕ್ಕಕ್ಕೆ ಹೆಚ್ಚಿಬಿಟ್ಟು ತುಪ್ಪದಲ್ಲಿ ಫ್ರೈ ಮಾಡಿ ಅದನ್ನ ಇನ್ನೊಂದು ಮೊಸರು ಬಜ್ಜಿ ತರ ಮಾಡ್ತಾರೆ. ಸೊ ತುಂಬಾ ತರ ಸಾಸಿವೆ ಅಂತ ಅಂತಾರೆ, ತುಂಬಾ ತರ ಮಾಡ್ತಾರೆ. ಬಟ್ ಇವರು GSB ಅವರೆಲ್ಲ ಅದೇ ಅವರಿಗೆ ಮದ್ವೆನಲ್ಲಿ ಆಮೇಲೆ ಈ ಅವ್ರದ್ದು ವೈಕುಂಠ ಸಮಾರಾಧನೆ ಆ ತರದಲ್ಲೆಲ್ಲ ಅವ್ರಿಗೆ ಕಂಪಲ್ಸರಿ ಇದೊಂದು ಡಿಶ್ ಇರ್ಬೇಕು ಅಂತ, ಅವ್ರು ಎಲ್ಲೇ ಇದ್ರು ಹೋಗಿ ಹುಡ್ಕೊಂಡು ಹೋಗಿ ತಗೊಬಂದು ಮಾಡ್ತಾರೆ. ಓಕೆ, ನಮ್ಮ ಕರ್ನಾಟಕದ ಯುವ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ ಈಗ ಶಂಕರಮೂರ್ತಿ ಸರ್ ಅವ್ರು ಮಾಡಾಗ್ಲ ಇಡೀ ಒನ್ ಆಫ್ ದಿ ಲಾರ್ಜೆಸ್ಟ್ ಗ್ರೋಯರ್ ಇಡೀ ಕರ್ನಾಟಕದಲ್ಲಿ ನಾವು, ಮತ್ತು ಅವರು ವೈಫ್ ಬಂದು ಡಾಕ್ಟ್ರು ಇದ್ದಾರೆ, ಫಾರ್ಮರು ಇದ್ದಾರೆ, ಹೌಸ್ ವೈಫ್ ಇದ್ದಾರೆ. ಮುಂದಿನ ದಿನಗಳಲ್ಲಿ ಮಾಡಾಗ್ಲದಲ್ಲಿ ಏನೆಲ್ಲ ಡಿಶ್ ಮಾಡ್ಬೋದು ಅದನ್ನು ವೀಡಿಯೋ ಮಾಡೋಣ, ಯಾವ್ಯಾವ ಥರ ವೆರೈಟಿ ಮಾಡ್ಬೋದು ಅಡುಗೆ ಮಾಡ್ಬೋದು ಅಂತ ಅದನ್ನು ಒಂದು ವೀಡಿಯೋ ಮಾಡಿ ಹಾಕ್ತೀವಿ ಸದ್ಯದ್ರಲ್ಲಿ, ಅದನ್ನು ನೋಡ್ಕೋಬೋದು. ಪ್ಲಸ್ ನಿಮಗೆ ಯಾವುದೇ ಒಂದು ಯಾವ ಥರ ನಿಮಗೆ ಗ್ರೋ ಮಾಡೋದು ಅನ್ನೋದನ್ನ ನಮಗೆ SJ ಶಂಕರಮೂರ್ತಿ ಸರ್ ಇದ್ದಾರೆ, ಅವ್ರದ್ದೊಂದು ಸಸಿನೂ ಕೊಡ್ತಾರೆ. ಪ್ಲಸ್ ನಿಮಗೆ ಯಾವ ಥರ ಅದನ್ನು ಬೆಳವಣಿಗೆ ಮಾಡೋದು ಅದ್ರ ಬಗ್ಗೆ ಎಲ್ಲ ಒಂದು ಐಡಿಯಾಗಳು ಕೊಡ್ತಾರೆ. ಮುಂದಿನಗಳು ಅವ್ರ ಹತ್ರ ಹೀಗೆ ಒಂದು ಜರ್ನಿ ಮಾಡೋಣ. ಮತ್ತು SJ ಚಂದನ ಮೇಡಮ್ಗೂ ಒಂದು ಧನ್ಯವಾದಗಳು ಹೇಳ್ತಾ, ಒಂದು ಅದೇ ರೀತಿ ಅವ್ರ ಹತ್ರ ಇನ್ನೂ ಒಂದು ಮುಂದಕ್ಕೆ ಅವ್ರದ್ದು ಅಡುಗೆ ಇರೋದು ಡಿಶಸ್ ಇರ್ಬೋದು ಮತ್ತು ಏನೇನು ಡಿಶಸ್ಗಾಗುತ್ತೆ ಅವ್ರದ್ದೊಂದು ಕಾಂಟ್ಯಾಕ್ಟ್ ನಂಬರ್ ಆಗಿರ್ತೀನಿ, ಒಂದು ಕಾಂಟ್ಯಾಕ್ಟ್ ಮಾಡುವ ಅಂತ ಹೇಳ್ತಾ ಇಷ್ಟು ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್, ಮತ್ತೆ ಒಂದೇ. ನಮಸ್ಕಾರ. ಕರ್ನಾಟಕದ ಜನತೆಗೆ ನಮಸ್ಕಾರ. ಇವತ್ತು ನಾವು HC ಚಂದನ ಮೇಡಮ್ ಜೊತೆ ಇದ್ದೀವಿ, ವೈಫ್ ಆಫ್ SJ ಶಂಕರಮೂರ್ತಿ. ಇವತ್ತು ನಾವು ಒಂದು ಎಲ್ಲರಿಗೂ ಒಂದು ವಿಶೇಷವಾದ ಒಂದು ಸ್ಥಳದಲ್ಲಿ ಇದ್ವಿ. ಪ್ರತಿಯೊಬ್ಬರಿಗೂ ಗೊತ್ತೇ ಗೊತ್ತು ಕುವೆಂಪು ಅವರು, ಅವ್ರದ್ದು ಸ್ಮಾರಕದ ಹತ್ರ ಇದ್ವಿ. ಎಚ್ ಸಿ
ಚಂದನ ಮೇಡ ಅವ್ರ ಮನೆನ ಅವ್ರ ಮನೆ ಬರ್ಡೇನೆ ಇರೋದು. ಅದ್ ಬಗ್ಗೆ ಅವ್ರು ಬಂದು ಒಂದು ಡಾಕ್ಟರ್ ಆಗಿಗ ಅವರೊಂದು ಫಾರ್ಮರ್ ಕೆಲಸ ಮಾಡ್ತಾ ಇದಾರೆ ಎಸ್ ಸಿ ಚಂದನ ಮೇಡಮ್. ಅದೊಂದು ವಿಶೇಷತೆ ಒಂದು ಮಾಡಾಗ್ಲ ಅಂತ ಬೆಳೀತಾರೆ. ಯಾಕಂದ್ರೆ ಗೊತ್ತೇ ಇರ್ಬೋದು ಮಾಡಾಗ್ಲ, ನನಗೊಂದು ಸುಮಾರು ಜನ ಕೇಳಿರ್ತಾರೆ, ಸುಮಾರು ಜನ ರೈತರುಗಳು ಕೇಳಿರಲ್ಲ. ಅವರೊಂದು ಮಾಡಾಗ್ಲ ಬೆಳೆದು ಸಕ್ಸಸ್ ಆಗಿ ಒನ್ ಆಫ್ ದಿ ಲಾರ್ಜೆಸ್ಟ್ ಮಾಡಾಗ್ಲ ಬೆಳೆಯೋದು. ಪ್ಲಸ್ ಅದ್ರ ಬಗ್ಗೆ ಅವ್ರು ಡಾಕ್ಟರ್ ಆಗಿರೋದ್ರಿಂದ ಅದು ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಅಂತ ಕೇಳ್ತಾ ಹೋಗೋಣ. ಚಂದನ ಮೇಡಮ್, ಮೇಡಮ್ ನಮಸ್ತೆ. ಯಾಕೆ ನೀವು ಒಬ್ರು ಒಂದು ಆಯುರ್ವೇದಿಕ್ ಡಾಕ್ಟರ್ ಅಂತ ಕೇಳ್ಪಟ್ವಿ, ನೀವು ಡಾಕ್ಟರ್ ಆಗಿರೋದ್ರಿಂದ ಗೊತ್ತಿರುತ್ತೆ ವೆಜಿಟೇಬಲ್ ಏನೇನು ಕಂಟೆಂಟ್ ಇರುತ್ತೆ ಎಲ್ಲ ಅಂತ. ಈಗ ಮಾಡ ಆಗ್ಲು ಬಗ್ಗೆ ಹೇಳ್ತಿರಲ್ಲ, ಅದ್ರ ಬಗ್ಗೆ ಏನೆಲ್ಲ ವಿಶೇಷತೆ, ಅಡುಗೆ ಮಾಡೋದ್ ಹೆಂಗೆ, ಅದ್ರಲ್ಲಿ ಏನೆಲ್ಲ ಕಂಟೆಂಟ್ ಇರುತ್ತೆ. ಈಗ ಜನಗಳು ಏನ್ ಮಾಡ್ಬಿಡ್ತಾರೆ, ಇವಾಗೆಲ್ಲ ಪಾಶ್ಚಿಮಾತ್ಯಾಗ ಹೋಗ್ಬಿಟ್ಟು ಪಿಜ್ಜಾ ಬರ್ಗರ್ ತಿನ್ನೋದು, ಅದ್ಬಿಟ್ರೆ ಯಾರು ಒಂದು ಮಿಲ್ಕ್ ಶೇಕ್ ಕುಡಿಯೋದು, ಅದ್ರಲ್ಲಿ ಇಲ್ಲಾಂದ್ರೆ ಟ್ಯಾಬ್ಲೆಟ್ಸ್ ತಗೊಳ್ಳೋದು, ಆ ಕೈಲಾಗಿ ಇದು ಮಧುಮೇಹಕ್ಕಿದು ಅಂತ ನೀವು ಹೇಳ್ತೀರಿ. ಒಂದೊಂದ್ ಕೈಲಾಗಿ ಒಂದೊಂದು ವಿಶೇಷತೆ ಇದೆ ಸರ್ ಮಾಡಾಗ್ಲು ಬಗ್ಗೆ ಅಂತ. ಈ ಮಾಡಾಗ್ಲು ಬಗ್ಗೆ ಹಿಸ್ಟ್ರಿ ಹೇಳಿ, ಪ್ಲಸ್ ಅದು ಏನೆಲ್ಲ ವಿಶೇಷತೆ ಇರುತ್ತೆ, ಏನೆಲ್ಲ ಪಲ್ಯಗಳು ಮಾಡಬಹುದು. ಮಾಡಾಗ್ಲನ ನೀವು ಎಷ್ಟು ವೆರೈಟೀಸ್ ಮಾಡ್ಬೋದು ಅಷ್ಟು ವೆರೈಟಿನೂ ಮಾಡ್ಬೋದು. ಏನು ನೀವು ಸೌತೆಕಾಯಿ ತಗೊಂಡ್ರೆ ಏನು ಇದ್ ಮಾಡ್ತೀರಾ, ಏನು ಕೋಸಂಬರಿ ಮಾಡ್ತೀರಾ, ಅದನ್ನು ಮಾಡ್ಬೋದು. ಬಜ್ಜಿ ಬೋಂಡ ಮಾಡ್ಬೋದು, ಮಾಡಾಗ್ಲದ ಪಲ್ಯಗಳು ಮಾಡ್ಬೋದು. ಆಕ್ಚುಲಿ ಇದಕ್ ಮಾಡಾಗ್ಲಕ್ಕೆ ಏನಂತಾರೆ ಅಂದ್ರೆ ವೆಜಿಟೇಬಲ್ ಮಟನ್ ಅಂತ ಕರೀತಾರೆ. ನಿಮಗೆ ಗೊತ್ತಿದೆ ಮಟನ್ ಅಂದ್ರೆ ಪ್ರೋಟೀನ್, ಸೊ ಇದರಲ್ಲಿ ಪ್ರೋಟೀನ್ ಅಂಶ ತುಂಬಾ ಇರುತ್ತೆ ನಿಮಗೆ. ಸೊ ನೀವು ಮಾಡಾಗ್ಲ ಕನ್ಸ್ಯೂಮ್ ಮಾಡೋದ್ರಿಂದ ಮಟನ್ ತಿಂದಂಗು ಫೀಲಿಂಗ್ ಆಗುತ್ತೆ. ಈಗ ವೆಜಿಟೇರಿಯನ್ಸ್ ಗೆ ಪ್ರೋಟೀನ್ ಕೊರತೆ ಕಂಡು ಬರಲ್ಲ, ಈಗ ಮಾಡಾಗ್ಲ ತಿನ್ನೋದ್ರಿಂದ ನಿಮಗೆ ಪ್ರೋಟೀನ್ ಸಪ್ಲೈ ಆಗುತ್ತೆ. ಜೊತೆಗೆ ಐರನ್ ಅಂಶ ತುಂಬಾ ಇರುತ್ತೆ ಮಾಡಾಗ್ಲದಲ್ಲಿ. ಅದ್ರ ಜೊತೆಗೆ ನಮಗೆ ಮೇನ್ ಈಗ ಎಲ್ಲರೂ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಫೈಬರ್ ಬೇಕು, ನಮಗೆ ಫೈಬರ್ ಬೇಕು. ಕೊಲೆಸ್ಟ್ರಾಲ್ ಇರಬಾರ್ದು, ಫೈಬರ್ ಇರಬೇಕು. ಸೊ ಕ್ಯಾಲರಿ ಕಡಿಮೆ ಇರಬೇಕು ಫುಡ್ ಅಲ್ಲಿ ಅಂತ. ನೀವು ಏನೇನು ಎಕ್ಸ್ಪೆಕ್ಟೇಷನ್ ಇದೆ ಈಗ ಅದೆಲ್ಲವೂ ಈ ಮಾಡಾಗ್ಲದಲ್ಲಿ ಸಿಗುತ್ತೆ ನಿಮಗೆ. ಸೊ ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇದೆ, ಐರನ್ ಜಾಸ್ತಿ ಇದೆ, ಎನರ್ಜಿ ಕ್ಯಾಲರಿ ಕಡಿಮೆ ಇದೆ, ಪ್ಲಸ್ ಫೈಬರ್ ಅಂಶ ಜಾಸ್ತಿ ಇದೆ. ಸೊ ಫೈಬರ್ ಏನಕ್ಕಪ್ಪ ಬೇಕು ನಿಮ್ಗೆ ಅಂತಂದ್ರೆ, ಈಗ ಎಲ್ಲರೂ ಈಗ ಇಡೀ ಸೋಷಿಯಲ್ ಇದು ಜನರು ಏನ್ ಫೇಸ್ ಮಾಡ್ತಾ ಇದಾರೆ ಅಂದ್ರೆ, ಯಾರನ್ನ ಕೇಳಿದ್ರು ನನಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್. ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ ಅಂತ ನಾವು ಕನ್ನಡದಲ್ಲಿ ಏನ್ ಹೇಳ್ತೀವಿ ಅದು. ಸೊ ನಿಮಗೆ ಯಾವ ಮನುಷ್ಯನಿಗೆ ಮಲಕ್ರಿಯೆ ಅಂದ್ರೆ ನಿಮ್ಮ ಮೋಷನ್ ಪ್ರಾಬ್ಲಮ್ ಇರಲ್ಲ, ಅವನು ಹೆಲ್ತಿ ಆಗಿರ್ತಾನೆ ಅಂತ. ನಮ್ದು ಆಯುರ್ವೇದದಲ್ಲಿ ಇರೋದೇ ಅದು. ಸ್ವಸ್ಥನ ಲಕ್ಷಣ ಏನು ಅಂದ್ರೆ ಅವನಿಗೆ ಪ್ರಸನ್ನ ಆತ್ಮ ಇಂದ್ರಿಯ ಮನ ಇರಬೇಕು, ಜೊತೆಗೆ ಮಲಕ್ರಿಯಾ ನಾರ್ಮಲ್ ಇದ್ದವರಿಗೆ ಹೆಲ್ತ್ ಇದೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ನೀವೀಗ ಮಾಡಾಗ್ಲ ಕನ್ಸ್ಯೂಮ್ ಮಾಡೋದ್ರಿಂದ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ನಿಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಯಾವುದೇ ಮನುಷ್ಯಂಗಿದ್ರು ಮಾಡಾಗ್ಲ ಕನ್ಸ್ಯೂಮ್ ಇಂದ ಅದು ರಿಲ್ಯಾಕ್ಸ್ ಆಗುತ್ತೆ. ಸೊ ಫೈಬರ್ ಅಂಶ ಜಾಸ್ತಿ ತಗೊಂಡಷ್ಟು ನಿಮಗೆ ಮೋಷನ್ ಚೆನ್ನಾಗುತ್ತೆ. ಸೊ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಕ್ಯೂರ್ ಆಗೋದಕ್ಕೆ ನಿಮಗೆ ಮಾಡಾಗ್ಲ ವೆರಿ ಎಸೆನ್ಷಿಯಲ್ ತರಕಾರಿ. ಸೊ ಐರನ್ ಜಾಸ್ತಿ ಇದೆ, ಪ್ರೋಟೀನ್ ಜಾಸ್ತಿ ಇದೆ. ಆಮೇಲೆ ಇನ್ನೊಂದಿದೆ ಏನು ಅಂದ್ರೆ,